हेलो गाइस, आई एम सुचना। टुडे वी डिस्कस अबाउट वर्ब। वर्ब अंतंद्रे क्रिये अंत करीतेवे। ನಾನು ನಿಮಗೆ ಸರಳ ಕನ್ನಡ ಭಾಷೆಯಲ್ಲಿ ಹೇಳ್ತಾ ಹೋಗ್ತೇನೆ, ನಿಮಗೆ ಟಫ್ ಅನ್ನೋದೇ ಆಗೋದಿಲ್ಲ, ನಾನು ಬೇಸಿಕ್ ಆಗಿರ್ತಕ್ಕಂಥದ್ದು ವರ್ಬ್ ಬಗ್ಗೆ ತಿಳಿಸ್ತಾ ಇದ್ದೀನಿ, ಓಕೆನಾ? ರೈಟ್, ಇನ್ನೂ ಹೆಚ್ಚಿನ ವಿವರಣೆ ಬೇಕಂದ್ರೆ ನಾನು ಮುಂದಿನ ಕ್ಲಾಸ್ನಲ್ಲಿಗೆ ವರ್ಬ್ ಬಗ್ಗೆನೇ ಸಪ್ರೇಟಾಗಿ ನಾನು ಕ್ಲಾಸ್ ಮಾಡ್ತೇನೆ, ಒಂದು ಅಥವಾ ಎರಡು ಕ್ಲಾಸ್ ಮಾಡ್ತೇನೆ। ನಾವು ಯಾವುದೇ ಒಂದು ಇಂಗ್ಲೀಷ್ ಕಲಿಬೇಕಂದ್ರೆ ವರ್ಬ್ ಇಲ್ಲದಂಗೆ ನಾವು ಕಲಿಲಿಕ್ಕೆ ಸಾಧ್ಯನೇ ಇಲ್ಲ, ಯಾವುದಕ್ಕೆ ಆಗಲಿ ನಾವು ವರ್ಬ್ ಅಂತಕ್ಕಂಥದ್ದು ಬೇಕೇ ಬೇಕು, ಓಕೆನಾ? ರೈಟ್, ಹಾಗಾದರೆ ವರ್ಬ್ ಅಂತಂದರೆ ಏನು ಅಂತ ನೋಡಿದಾಗ, ವರ್ಬ್ಸ್ ಆರ್ ವರ್ಡ್ಸ್ ದಟ್ ಶೋಸ್ ಆ್ಯಕ್ಷನ್। ಇದೇನು ತೋರಿಸುತ್ತೆ ಅಂದರೆ ಆ್ಯಕ್ಷನ್ ತೋರಿಸುತ್ತೆ, ಕ್ರಿಯೆ ಅಂತಕ್ಕಂಥದ್ದು ತೋರಿಸುತ್ತೆ। ಸರಿ, ಆ್ಯಕ್ಷನ್ ಅಂತಂದರೆ ಫಿಲಮ್ನಲ್ಲಿ ಹೀರೋ ಇರ್ತಾನೆ, ಏನೆಲ್ಲ ಆ್ಯಕ್ಷನ್ ಮಾಡ್ತಾನೆ, ಏನೆಲ್ಲ ಆ್ಯಕ್ಷನ್ ಮಾಡ್ತಾನೆ ಅದಕ್ಕಿನ್ನ ಫೈಟಿಂಗ್ ಮಾಡ್ತಾನೆ, ಡ್ಯಾನ್ಸಿಂಗ್ ಆಡ್ತಾನೆ, ಸಿಂಗ್ ಮಾಡ್ತಾನೆ, ಹಾಡಾಡ್ತಾನೆ, ಸ್ಲೀಪಿಂಗ್ ನ ಮಲಿಕೊಳ್ತಾನೆ, ಜಂಪಿಂಗ್ ಮಾಡ್ತಾನೆ, ಸ್ಟ್ಯಾಂಡಿಂಗ್ ಸಿಟ್ಟಿ ಎಲ್ಲ ಮಾಡ್ತಾನೆ, ಹೌದಾ? ನಿಂತ್ಕೋತಾನೆ, ಕುಂತ್ಕೊತಾನೆ, ಇವೆಲ್ಲವನ್ನು ಕೂಡ ಏನಾಗಿರ್ತಾನೆ ಅದಕ್ಕಿನ್ನ ಅವೆಲ್ಲವೂ ಕೂಡ ಆ್ಯಕ್ಷನ್ ವರ್ಡ್ಸ್ ಆಗಿರ್ತವೆ, ಓಕೆನಾ? ಹೀರೋ ಫಿಲಮ್ನಲ್ಲಿ ಏನೆಲ್ಲ ಮಾಡ್ತಾನೆ ಅವೆಲ್ಲ ಆ್ಯಕ್ಷನ್ ವರ್ಡ್ಸೇ। ನೀವು ದಿನನಿತ್ಯ ಏನೆಲ್ಲ ಕೆಲಸ ಮಾಡ್ತೀರೋ ಅದು ಕೂಡ ಆ್ಯಕ್ಷನ್ ವರ್ಡ್ಸೇ, ಓಕೆನಾ? ಸರಿ, ಹಾಗಾದರೆ ಇಲ್ಲಿ ನೋಡೋದಾದರೆ, ನಾವು ಸೆಂಟೆನ್ಸಲ್ಲಿ ವಾಕ್ಯ ರೂಪದಲ್ಲಿ ನೋಡೋದಾದರೆ ಎ ವರ್ಡ್ ದಟ್ ಟೆಲ್ಸ್ ಆಸ್ ವಾಟ್ ಎ ಪರ್ಸನ್ ಅನ್ ಎನಿಮಲ್ ಆರ್ ಎ ಥಿಂಗ್ ಡಸ್ ಈಸ್ ಎ ಡೂಯಿಂಗ್ ವರ್ಬ್ ಆ್ಯಕ್ಷನ್ ವರ್ಬ್। ಏನಂದ್ರಗಿನ ಪರ್ಸನ್ ಅಂತಂದ್ರೆ ಒಬ್ಬ ವ್ಯಕ್ತಿ, ಆ್ಯನ್ ಎನಿಮಲ್ ಅಂದರೆ ಒಂದು ಪ್ರಾಣಿ, ಅದು ಥಿಂಗ್ ಅಂದರೆ ವಸ್ತು। ಏನಾಗುತ್ತೆ ಅಲ್ಲಿ ಪದಗಳು ಕ್ರಿಯಾಪದಗಳು ಇಲ್ಲಿ ಬಳಸ್ತೇವಲ್ಲ, ಅಲ್ಲಿ ಕ್ರಿಯೆ ಇರುತ್ತಲ್ಲ, ಇದರಲ್ಲಿ ಮೂರರಲ್ಲಿ ಕ್ರಿಯೆ ಇರ್ತಾವಲ್ಲ, ಅದಕ್ಕೆ ನಾವೇನಂತೀವಿ ಅಂದ್ರಗಿನ ಇಲ್ಲಿ ಆ್ಯಕ್ಷನ್ ವರ್ಬ್ಸ್ ಅಂತ ಕರಿತೇವೆ, ಓಕೆನಾ? ಆ್ಯಕ್ಷನ್ ವರ್ಬ್ಸ್ ಅಂತ ಕರಿತೇವೆ, ಕ್ರಿಯಾಪದಗಳು ಅಂತ ಕರಿತೇವೆ। ರೈಟ್, ಹಾಗಾದರೆ ಏನೆಲ್ಲ ನಾವು ಆ್ಯಕ್ಷನ್ ವರ್ಬ್ಸ್ ಮಾಡ್ತೇವೆ ಅಂತಕ್ಕಂಥದ್ದು ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ, ಓಕೆ? ಹಾಗಾದರೆ ಈ ಒಂದು ವಿಡಿಯೋ ಶೋದಲ್ಲಿ ಲೈಕ್ ಕೊಡಿ, ಲೈಕ್ ಕೊಡೋ ಮೂಲಕ ಇನ್ನೂ ಅನೇಕ ವಿಡಿಯೋಗಳನ್ನ ತೆಗಿತೀನಿ, ಸರಿನಾ? ನನಗೆ ಪ್ರೋತ್ಸಾಹ ಮತ್ತು ಹುಮ್ಮಸ್ ಸಿಗುತ್ತೆ, ಜ್ಯೂಸ್ ಸಿಗುತ್ತೆ, ಓಕೆ? ರೈಟ್, ಹಾಗಾದರೆ ಇಲ್ಲಿ ನಾನು ಏನು ಮಾಡಿದೆ ಅಂದರೆ, ಮಾರ್ನಿಂಗ್ ಆ್ಯಕ್ಷನ್ ವರ್ಡ್ಸ್ ಅಂತೇಳಿ, ಆಫ್ಟರ್ನೂನ್ ಆ್ಯಕ್ಷನ್ ವರ್ಡ್ಸ್ ಅಂತೇಳಿ, ಈವ್ನಿಂಗ್ ಆ್ಯಕ್ಷನ್ ವರ್ಡ್ಸ್ ಅಂತೇಳಿ ನಾನು ಪಾರ್ಟ್ ಮಾಡಿದ್ದೀನಿ, ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ಅನ್ನೋ ಪಕ್ಷದೊಳಗೆ ನಾನು ಈಗ ಡಿವೈಡ್ ಮಾಡಿದ್ದೀನಿ, ಓಕೆನಾ? ಸರಿ, ಮುಂಜಾನೆ ಎದ್ದಾಗಲಿಂದ ನೀವೇನು ಮಾಡ್ತೀರಿ ನೀವು ಅಂದ್ರಗಿನ ಮುಂಜಾನೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀರಾ, ಬಿ ಆರ್ ಯು ಎಸ್ ಎಚ್ ಬ್ರಷ್ ಮಾಡ್ತೀರಾ, ಇದು ಆ್ಯಕ್ಷನ್ ಇದು, ಓಕೆ? ಬ್ರಷ್ ಅಂತಕ್ಕಂಥದ್ದು ಆ್ಯಕ್ಷನ್। ಮತ್ತು ಆನಂತರ ನೀರು ಕುಡಿತೀರಾ, ಡ್ರಿಂಕ್ ಡಿ ಆರ್ ಐ ಎನ್ ಕೆ ಡ್ರಿಂಕ್ ಅಂದರೆ ನೀರು ಕುಡಿತೀರಾ, ನೀರು ಕುಡಿಯೋದಂದ್ರೆ ಒಂದು ಆ್ಯಕ್ಷನ್ ಇದು, ಓಕೆ? ಅದಾದ್ರೆ ಓದ್ತೀರಾ, ಮುಂಜಾನೆ ಎದ್ದ ತಕ್ಷಣ ಓದ್ತೀರಾ, ಸ್ಟಡಿ ಅಂತಕ್ಕಂಥದ್ದು। ಅದಾದ ತಕ್ಷಣ ಇಲ್ಲಿ ಅಂದ್ರಗಿನ ರೈಟ್ WRITE ಅಂದರೆ ಬರೀತಕ್ಕಂಥದ್ದು, ಇದು ಆ್ಯಕ್ಷನ್ ಇಲ್ಲಿ ನೋಡಿ, ಆ್ಯಕ್ಷನ್ ಇರ್ತದೆ ಇಲ್ಲಿ, ಓಕೆನಾ? ಚಲನೆ ಅನ್ನೋದು ಇದ್ದೇ ಇರುತ್ತೆ। ಸರಿ, ಆದರೆ ಮಧ್ಯಾಹ್ನ ಆದ ತಕ್ಷಣ ಏನು ಮಾಡ್ತೀರಾ, ಈಟಿಂಗ್ ಮಾಡ್ತೀರಾ, ಈಟ್ ಮಾಡ್ತೀರಾ, ಈಟ್ ಅಂತಕ್ಕಂಥದ್ದು ಕೂಡ ಆ್ಯಕ್ಷನ್ನೇ, ಓಕೆ? ರೈಟ್, ಅದಾನಂತರ ಸ್ಲೀಪ್ ಮಾಡ್ಬೋದು, ಮಲಿಕೋದು, ಅದು ಕೂಡ ಆ್ಯಕ್ಷನ್ನೇ। ಅದ ಡ್ಯಾನ್ಸ್ ಮಾಡ್ತೀರಾ, ಅದು ಕೂಡ ಆ್ಯಕ್ಷನ್ನೇ। ಅದಾದ ತಕ್ಷಣ ರೀಡ್ ಓದ್ತೀರಾ, ಅದು ಕೂಡ ಆ್ಯಕ್ಷನ್ನೇ। ಲೀಸನ್, ನೀವು ಶಾಲೆಗೆ ಹೋದ ತಕ್ಷಣ ಸಾರ್ ಪಾಠ ಮಾಡ್ತಿರ್ತಾರೆ, ನೀವೇನು ಮಾಡ್ತೀರಾ, ನೀವು ಲೀಸನ್ ಅಂದರೆ ಇದು ಆಲಿಸ್ತೀರಾ, ಓಕೆ? ಅದಾನಂತರ ಥಿಂಕ್ ಆಲೋಚನೆ ಮಾಡ್ತೀರಾ, ಅದು ಕೂಡ ಆ್ಯಕ್ಷನ್ನೇ, ಓಕೆ? ಈ ರೀತಿಯಾಗಿ ಪದಗಳಾಗಿರ್ತವೆ। ಸರಿ, ಅದಾದ ತಕ್ಷಣ ಈವ್ನಿಂಗ್ ಎಂತಹ ಪದಗಳು ನೀವು ಇಲ್ಲಿ ಬಳಕೆ ಮಾಡ್ಬೋದು ಅಂತಂದ್ರಗಿನ ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ಆಡ್ತೀರಾ, ಪ್ಲೇ, ಮತ್ತು ಇಲ್ಲಿ ಪಾರ್ಕಿಗೆ ಹೋಗ್ತೀರಾ, ಅಲ್ಲಿ ಜಂಪ್ ಮಾಡ್ತೀರಾ ಪಾರ್ಕ್ನಲ್ಲಿ, ಮತ್ತು ಅದ್ರ ಜೊತೆಗೆ ಏನು ಮಾಡ್ತೀರಾ ಅಲ್ಲಿ ಟಾಕ್ ಮಾತನಾಡ್ತೀರಾ, ಮತ್ತು ಅದಂದರೆ ವಾಚ್ ಇಲ್ಲಿ ನೋಡ್ತೀರಾ, ಮತ್ತು ಅದಾದಾಗ ಸ್ಟ್ಯಾಂಡ್ ನಿಂತ್ಕೋತೀರಾ, ಅದಾದ ಸೀಟ್ ಕುಂತ್ಕೊತೀರಾ। ಈ ರೀತಿಯಾಗಿ ನೀವೇನು ಮಾಡ್ತೀರಾ ಪಾರ್ಕ್ನಲ್ಲಿ ನೀವು ಮಾಡ್ತಕ್ಕಂಥ ಈವ್ನಿಂಗ್ ಮಾಡ್ತಕ್ಕಂಥ ಒಂದು ಪದಗಳಾಗಿರ್ಬೋದು, ಇಲ್ಲೆಲ್ಲವೂ ಕೂಡ ಆ್ಯಕ್ಷನ್ ಇರ್ತಕ್ಕಂಥದ್ದು, ಓಕೆನಾ? ಇಲ್ಲಿ ಆ್ಯಕ್ಷನ್, ಅದಕ್ಕೆ ಇದು ಏನಂತೀವಿ ಆ್ಯಕ್ಷನ್ ವರ್ಡ್ಸ್ ಅಥವಾ ಆ್ಯಕ್ಷನ್ ವರ್ಬ್ಸ್ ಅಂತ ಕರಿತೇವೆ, ಓಕೆ? ಸರಿ, ಅದಾದ ತಕ್ಷಣ ಮುಂದೆ ನೋಡ್ತಾ ಹೋಗೋಣ। ಹಾಗಾದರೆ ಇಲ್ಲಿ ನಾವು ಏನು ಮಾಡ್ತೇವೆ, ಮನುಷ್ಯರು ಏನೆಲ್ಲ ಆ್ಯಕ್ಷನ್ ಮಾಡ್ತಾರೆ ಅಂತ ನೋಡಿದೆ, ಅದೇ ರೀತಿ ಅನಿಮಲ್ ಏನೆಲ್ಲ ಆ್ಯಕ್ಷನ್ ಮಾಡ್ತೇವೆ ಅಂತಕ್ಕಂಥದ್ದು ಈಗ ತಿಳಿತೇ ಹೋಗೋಣ। ರೈಟ್, ಹಾಗಾದರೆ ಇಲ್ಲಿ ನೋಡಿ, ಬರ್ಡ್ ಅಂತಕ್ಕಂಥದ್ದು ಏನು ಮಾಡುತ್ತೆ, ಸಿಂಗ್ ಅದು ಆಡುತ್ತೆ, ಅದೇ ರೀತಿಯಾಗಿ ಫ್ಲೈ, ಫ್ಲೈ ಅಂದರೆ ಹಾರುತ್ತೆ, ಹೌದಾ? ಮಂಕಿ ಏನು ಮಾಡುತ್ತೆ ಅಂದ್ರೆ ಜಂಪ್ ಮಾಡುತ್ತೆ, ಅದೇ ರೀತಿಯಾಗಿ ಕ್ಲೈಂಬ್ ಅಂದರೆ ಎತ್ತುತ್ತೆ, ಮೇಲೆ ಮರದ ಮೇಲೆ ಕ್ಲೈಂಬ್ ಮಾಡುತ್ತೆ, ಎತ್ತುತ್ತೆ, ಹೌದಾ? ಅದೇ ರೀತಿ ಸ್ವಿಂಗ್, ಹಿಂಗೆ ಹುಯಿಲಾಡುತ್ತೆ, ಕೊಲ್ಲೆ ಹಿಡ್ಕೊಂಡು ಏನು ಮಾಡುತ್ತೆ, ಸುಮ್ಮನೆ ಇರುತ್ತಾ, ಆ ಕಡೆ ಈ ಕಡೆ ಹಿಂಗೆ ಸ್ವಿಂಗ್ ಮಾಡುತ್ತೆ, ಓಕೆ? ಫಿಶ್ ಏನು ಮಾಡುತ್ತೆ, ಸ್ವಿಮ್ ಮಾಡುತ್ತೆ ಅಂದರೆ ಈಜ್ ಆಡುತ್ತೆ, ಹೌದಾ? ರೈಟ್, ಡಾಗ್ ಏನು ಮಾಡುತ್ತೆ ಅಂದ್ರಗಿನ ಬಾರ್ಕ್ ಅಂದ್ರಗಿನ ಅರಚುತ್ತೆ, ಅರ್ಚೋದು ಕೂಡ ಒಂದು ಆ್ಯಕ್ಷನ್ ಅದು, ಅದೇ ರೀತಿಯಾಗಿ ಏನು ಮಾಡುತ್ತೆ, ರನ್
ಯಾರು ಕಳ್ಳರು ಬಂದ್ರಗಿನ ಹಿಡ್ಕೊಳಕ್ಕೆ ಓಡುತ್ತೆ ಅದು. ಹೌದಾ? ಇದೆಲ್ಲ ಆಕ್ಷನ್ ವರ್ಡ್ಸ್ ಅಂತ ಕರಿತೀವಿ. ಮುಂಜಾನೆಯಿಂದ ಸಾಯಂಕಾಲ ಎಂತೆಂತ ಆಕ್ಷನ್ ವರ್ಡ್ಸ್ ಇದಾವೆ ಅಂತಕ್ಕಂಥದ್ದು ನೀವು ಏನು ನೋಡ್ತಾ ಹೋಗಿ, ನೀವು ಎಲ್ಲ ಎಲ್ಲಿ ಎಲ್ಲೆಲ್ಲಿ ಆಕ್ಷನ್ ಮಾಡ್ತಾರೆ ಅವೆಲ್ಲವೂ ಕೂಡ ಆಕ್ಷನ್ ವರ್ಡ್ಸ್ ಆಗಿರ್ತವೆ. ಓಕೆ, ಇಂತಹ ಇದೇ ಪದಗಳಲ್ಲ ಇನ್ನು ಅನೇಕ ಪದಗಳಿದ್ದಾವೆ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೇನೆ, 100 ಅಧಿಕವಾಗಿರ್ತಕ್ಕಂಥ ಆಕ್ಷನ್ ವರ್ಡ್ಸ್ ನೀವು ಅಲ್ಲಿ ನೋಡ್ಬೋದು. ಓಕೆ ರೈಟ್. ಹಾಗಾದರೆ ಇಲ್ಲಿ ನಾನು ಒಂದೊಂದು ನಿಮಗೆ ಚಟುವಟಿಕೆಗಳು ನಿಮಗೆ ಹೋಮ್ವರ್ಕ್ ಕೊಡ್ತಾ ಹೋಗ್ತೇನೆ. ನೀವು ಕರೆಕ್ಟಾಗಿ ನನಗೆ ಕಾನ್ಸ್ಟಲಿ ಕಾಮೆಂಟ್ ಮಾಡಿ, ಸರಿನಾ ತಪ್ಪಾ ಅಂತಕ್ಕಂಥದ್ದು ನಾನು ಹೇಳ್ತಾ ಹೋಗ್ತೇನೆ, ಸರಿನಾ? ಓಕೆ, ಕಲರ್ ದ ವರ್ಬ್ಸ್ ಅಂತಿದೆ. ಇದರಲ್ಲಿ ಕಲರ್ ಮಾಡ್ಬೇಕಂತ ಯಾವ ವರ್ಬ್ ಇರ್ತವೆ ಅದಕ್ಕೆ ನೀವು ಕಲರ್ ಮಾಡಿ. ಸರಿ, ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ಸಿಂಗ್ ಅಂತಕ್ಕಂಥದ್ದು, ಸಿಂಗ್ ಹಾಡುವುದೊಂದು ಆ್ಯಕ್ಷನ್ನಾ? ಎಸ್, ಆ್ಯಕ್ಷನ್. ಆದ ಕಾರಣ ಇಲ್ಲಿ ಕಲರ್ ಇಲ್ಲ, ಆದ ಕಾರಣ ಸುಮ್ಮನೆ ಪೆನ್ಸಿಲ್ ನಿಮಗೆ ಇದು ಬಾರ್ ಬಾರ್ ಹಾಕ್ತಾ ಇದ್ದೀನಿ ಅಷ್ಟೇ ನಿಮಗೆ. ಓಕೆನಾ? ನಿಮಗೆ ತೋರಿಸ್ತಾ ಇದ್ದೀನಿ. ಅದಾದ ನಂತರ ರನ್, ರನ್ ಅಂತಕ್ಕಂಥದ್ದು ಏನಿದು ಅಂದರೆ ಆ್ಯಕ್ಷನ್ ತೋರಿಸುತ್ತಾ? ಎಸ್, ಆ್ಯಕ್ಷನ್ ತೋರಿಸುತ್ತೆ. ಇದು ಕೂಡ ಏನು ಮಾಡೋದು, ಇದು ಕೂಡ ಆ್ಯಕ್ಷನ್ ವರ್ಬ್ ಇದು. ಓಕೆನಾ? ಇದೊಂದು ವರ್ಬ್ ಇದು. ಅದ ನಂತರ ಬುಕ್ ಅಂತಕ್ಕಂಥದ್ದು ಪುಸ್ತಕ, ಇದು ಪುಸ್ತಕ ಅಂತ ಹೇಳ್ತೀವಿ. ಪುಸ್ತಕ ಅಂದರೆ ಆ್ಯಕ್ಷನ್ ಅದು ಇಲ್ಲ, ಆದ ಕಾರಣ ಇದಕ್ಕೆ ನಾವು ಕಲರ್ ಹಾಕಬಾರ್ದು. ಇಲ್ಲಿ ನೋಡಿ, ಬೇಬಿ ಪ್ಲೇ ಇದೆ. ಇವೆರಡರಲ್ಲಿ ಯಾವುದು ಆ್ಯಕ್ಷನ್ ವರ್ಡ್ ಅಂತಕ್ಕಂಥದ್ದನ್ನು ಕಾಮೆಂಟ್ ಮಾಡಿ, ನಿಮಗೆ ಹೋಮ್ವರ್ಕ್ ಕೊಡ್ತೇನೆ. ಇವೆರಡರಲ್ಲಿ ಯಾವುದು ಆ್ಯಕ್ಷನ್ ವರ್ಡ್ ಅಂತಕ್ಕಂಥದ್ದು ಕಾಮೆಂಟ್ ಮಾಡಿ, ಕರೆಕ್ಟ್ ಹೌದಾ ಇಲ್ಲ ಅಂತಕ್ಕಂಥ ನಿಮಗೆ ಹೇಳ್ತೇನೆ. ಓಕೆನಾ? ರೈಟ್. ಹಾಗೆ ಮುಂದೆ ಏನಿದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಸರ್ಕಲ್ ದ ವರ್ಬ್ಸ್ ಅಂತ ಹೇಳಿದರೆ, ಇಲ್ಲಿ ವರ್ಬ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಕರೆಕ್ಟ್ ಅಂತಕ್ಕಂಥದ್ದು ಸರ್ಕಲ್ ಮಾಡ್ಬೇಕು ನಾವು. ಸರಿ ನೋಡಿ, ಇಲ್ಲಿ ಇಲ್ಲಿ ವಾಕ್ ಇದೆ. ವಾಕ್ ಅಂತಕ್ಕಂಥದ್ದು ಆ್ಯಕ್ಷನ್ ಹೌದಾ ಇಲ್ಲ? ಎಸ್, ಇಲ್ಲಿ ವಾಕ್ ಅನ್ನೋಕ್ಕೆ ಆ್ಯಕ್ಷನ್ ಐತೆ, ಇಲ್ಲಿ ಕ್ರಿಯೆ ಐತೆ. ಆ ಕಾರಣ ಇದು ನಾವು ಸರ್ಕಲ್ ಮಾಡಬೇಕು. ಹೌದು, ಇದು ವರ್ಬ್ ಇದು. ಸ್ಲೀಪ್ ಅಂತಕ್ಕಂಥದ್ದು ಆ್ಯಕ್ಷನ್, ಸ್ಲೀಪ್ ಅಂತಕ್ಕಂಥದ್ದು ಆ್ಯಕ್ಷನ್ ಅಲ್ಲ, ಆದ ಕಾರಣ ಇದಕ್ಕೆ ಸರ್ಕಲ್ ಮಾಡಬೇಕು. ಟೇಬಲ್ ಅಂತಕ್ಕಂಥದ್ದು ಆ್ಯಕ್ಷನ್, ಅದು ಟೇಬಲ್ ಅಂದರೆ ವಸ್ತು ಅಲ್ಲಿ ಇರ್ತದೆ ಅಷ್ಟೇ, ಅದು ಮುಗೀತದು, ಆ್ಯಕ್ಷನ್ ಇರುತ್ತೆ ಅದ್ರಾಗ ಏನು ಆ್ಯಕ್ಷನ್ ಇರೋದಿಲ್ಲ, ಆದ ಕಾರಣ ಇದು ಅಲ್ಲ. ಓಕೆನಾ? ಹಿ ಅಂದರೆ ಅವನು, ಅವನು ಅಂದರೆ ಇನ್ನೇನು ಆ್ಯಕ್ಷನ್ ಐತೆ ಅಲ್ಲಿ ಇಲ್ಲ, ಆದ ಕಾರಣ ಇದು ಕೂಡ ಅಲ್ಲ. ಕ್ರೇ, ಕ್ರೇ ಅಂದರೆ ಅಳೋದು, ಅಳೋದು ಅಂದ್ರೆ ನೀವು ಕ್ರಿಯೆ ಮಾಡ್ತಿರ್ತೀರ, ಯಾಕಂದ್ರೆ ಅಲ್ಲಿ ಆ್ಯಕ್ಷನ್ ಇರುತ್ತಲ್ಲ, ಅದು ಕೂಡ ಹೀರೋ ಅನ್ನೋ ಆ್ಯಕ್ಷನ್ ಮಾಡ್ತಾನೆ, ಅಳೋ ಥರ ಆ್ಯಕ್ಷನ್ ಮಾಡ್ತಾನೆ, ನಗೋ ಥರ ಆ್ಯಕ್ಷನ್ ಮಾಡ್ತಾನೆ, ಅವೆಲ್ಲ ಅದೆಲ್ಲ ಇದು ಕ್ರೇ ಅಳತಕ್ಕಂಥದ್ದು, ಇದು ಕೂಡ ಆ್ಯಕ್ಷನ್ನೇ. ಓಕೆ ರೈಟ್. ಇಲ್ಲಿ ನೋಡಿ, ಪೆನ್, ರೀಡ್, ಪೇಂಟ್ ಅಂತಿದೆ. ಹಾಗಾದರೆ ಇವು ಮೂರರಲ್ಲಿ ಯಾವುದು ಆ್ಯಕ್ಷನ್ ವರ್ಡ್ ಅಂತಕ್ಕಂಥದ್ದು ಕಾಮೆಂಟ್ ಮಾಡಿ, ಇದು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೇನೆ. ಪೆನ್ ಅಂತಕ್ಕಂಥದ್ದು, ರೀಡ್ ಅಂತಕ್ಕಂಥದ್ದು, ಪೇಂಟ್ ಅಂತಕ್ಕಂಥದ್ದು, ಇದರಲ್ಲಿ ಯಾವುದು ಆ್ಯಕ್ಷನ್ ವರ್ಡ್ಸ್, ಯಾವ ಆ್ಯಕ್ಷನ್ ವರ್ಡ್ಸ್ ಇದ್ದಾವೆ ಅದು ನೀನೇನು ನೀವೇನು ಮಾಡ್ತೇನೆ ಕಾಮೆಂಟ್ ಮಾಡಿ. ಓಕೆ ರೈಟ್. ಮುಂದೇನಿದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಂತಂದ್ರೆ ಅಂಡರ್ಲೈನ್ ದ ವರ್ಬ್ಸ್. ಇಲ್ಲಿ ವರ್ಬ್ಸ್ಗಳಿಗೆ ಅಂಡರ್ಲೈನ್ ಮಾಡ್ಬೇಕಂತ, ಇಲ್ಲಿ ವರ್ಬ್ಸ್ ಇದ್ದಾವೆ ಅದು ಅಂಡರ್ಲೈನ್ ಮಾಡ್ತಾ ಹೋಗಬೇಕು. ಓಕೆ ರೈಟ್. ಹಾಗಾದ್ರೆ ನೋಡ್ತಾ ಹೋಗೋಣ. ಮೊದಲನೇದು, ಕೌ ಈಟ್ ಗ್ರಾಸ್. ನಾವು ವರ್ಬ್ ಅನ್ನು ಹೇಗೆ ಕಂಡುಹಿಡಬೇಕು ಅಂತಂದ್ರೆ, ಇಲ್ಲಿ ಗ್ರಾಸ್ ಅನ್ನು ಏನು ಮಾಡ್ತಾ ಇದೆ ಕೌ ಅಂತಂದಾಗ, ಗ್ರಾಸ್ ಅನ್ನು ಈಟ್ ತಿಂತಾ ಇದೆ. ಈಟ್ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರಗಿನ ಇದು ಕ್ರಿಯೆ ಆಗುತ್ತೆ, ವರ್ಬ್ ಆಗುತ್ತೆ. ಓಕೆನಾ? ಈ ರೀತಿ ಏನೋ ಪ್ರಶ್ನೆ ಆಗಿದೆ, ಅದಕ್ಕೆ ಉತ್ತರ ಅನ್ನೋದು ಬರುತ್ತೆ. ಓಕೆ, ಅದೇ ಥರನಾಗಿ ಸೆಕೆಂಡ್ ಒನ್, ವಿ ಲರ್ನ್ ಇಂಗ್ಲೀಷ್. ಇಂಗ್ಲೀಷನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಲರ್ನ್ ಮಾಡ್ತಾ ಇದ್ದೀವಿ, ಆದ ಕಾರಣ ಇಲ್ಲಿ ಕ್ರಿಯೆ ಇದು ಲರ್ನ್, ಕಲಿತಾ ಇದ್ದೀವಿ ಅಂತಕ್ಕಂಥದ್ದು. ಓಕೆ. ಥರ್ಡ್ ಒನ್, ಮೈ ಮದರ್ ಕುಕ್ಕಡ್ ದ ಡಿನ್ನರ್. ಓಕೆನಾ? ಇಲ್ಲಿ ನಮ್ಮ ತಾಯಿ ಡಿನ್ನರ್ಗೆ ಏನು ಮಾಡಿದ್ರು ಅಂದರೆ ಕುಕ್ಕಡ್ ಮಾಡಿದರು, ಅಂದರೆ ಬೇಯಿಸಿದರು, ಊಟಕ್ಕೆ ತಯಾರಿ ಮಾಡಿದರು ಅನ್ನೋದು ಅಲ್ಲಿ ಕ್ರಿಯೆ ಆಗುತ್ತೆ. ಓಕೆನಾ? ರೈಟ್. ಫೋರ್ತ್ ಒನ್, ಐ ಲೈಕ್ ಟು ರೀಡ್ ಸ್ಟೋರೀಸ್. ಇಲ್ಲಿ ನೋಡಿ, ಐ ಲೈಕ್ ಟು ರೀಡ್ ಸ್ಟೋರೀಸ್. ಈ ಸ್ಟೋರೀಸನ್ನು ನಾವೇನು ಮಾಡ್ತೇವೆ ಅಂತಂದಾಗ ಅದಕ್ಕೆ ಉತ್ತರ ಬರುತ್ತೆ. ಇದು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಓಕೆ ನೋಡಿ, ಐ ಲೈಕ್ ಟು ರೀಡ್ ಸ್ಟೋರೀಸ್ ಅಂತಿದೆ, ಇದರಲ್ಲಿ ಯಾವುದು ಅಂತೇಳಿ ನೀವು ಕಾನ್ಸ್ಟಲಿ ಕಾಮೆಂಟ್ ಮಾಡಿ, ಸರಿನಾ? ಸರಿ. ಫಿಫ್ತ್ ಒನ್, ರಾಜು ವೆಂಟ್ ಟು ದ ಮಾರ್ಕೆಟ್. ರಾಜು ಮಾರ್ಕೆಟ್ಗೆ ಏನಾದ, ವೆಂಟ್ ಅಂದರೆ ಹೋದ ಅಂತಕ್ಕಂಥದ್ದು ಏನಾಗುತ್ತೆ ಇಲ್ಲಿ ವರ್ಬ್ ಆಗುತ್ತೆ. ಓಕೆನಾ? ಅದಕ್ಕೆ ಅಂಡರ್ಲೈನ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು ಪ್ರಶ್ನೆ ಹಾಕಿದಾಗ ಅದರ ಒಂದು ವರ್ಬ್ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ. ಓಕೆ, ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಇನ್ನೊಬ್ರಿಗೂ ಶೇರ್ ಮಾಡಿ, ಅವ್ರಿಗೂ ಈ ವಿಷಯ ತಿಳಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.